ಹಾಗೆ ಪ್ರೈಸಸ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ನಾವಿವಾಗ ಎಂಟ್ರಿ ಕಡೆ ಹೋಗ್ತಾ ಇದ್ದೀವಿ. ಎಂಟ್ರಿ ಫೀ ಬಂದುಬಿಟ್ಟು ಅಡಲ್ಟ್ಸ್ಗೆ 150 ನಾರ್ಮಲ್ ಡೇಸಲ್ಲಿ, ವೀಕೆಂಡ್ಸಲ್ಲಿ ಮತ್ತು ಗೌರ್ಮೆಂಟ್ ಹಾಲಿಡೇಸಲ್ಲಿ 200. ಇದು ಎಂಟ್ರಿ ಫೀ ಅಷ್ಟೇ, ಫುಡ್ ಇನ್ಕ್ಲೂಡ್ ಆಗಿರಲ್ಲ. ಫುಡ್ಗೆ ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಟು ತೊಗೋಬೇಕು. ಇಲ್ಲಿ ನೋಡ್ತಾ ಇದ್ರೆ ಎಂಟ್ರಿ ಆದ್ವಿ ನಾವು ಒಳಗಡೆ. ಇಲ್ಲಿ ನಮ್ಮ ಹಳೆ ಕಾಲದ ಜನರು ಯಾವ ಥರ ಇರ್ತಾಯಿದ್ರು, ಅವ್ರ ಉಡುಪು ಮತ್ತು ಜೀವನ ಶೈಲಿಯನ್ನು ನೋಡ್ಬೋದು. ಇಲ್ಲಿ ನಾಟ್ಯ ವೈದ್ಯರ ಮನೆ ಯಾವ ಥರ ಇದೆ ಅಂದರೆ, ಈಗಿನ ಆಯುರ್ವೇದಿಕ್ ಡಾಕ್ಟರ್ಸ್ ಅವ್ರ ಮನೆ ತೋರಿಸಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಶೆಟ್ರ್ ಅಂಗಡಿ ಅಂತ, ಅಂದರೆ ಗ್ರೋಸರಿ ಸ್ಟೋರ್. ಹಾಗೆ ಎಲ್ಲ ಕಲಾಕೃತಿಗಳಿಗೂ ಬೋರ್ಡ್ಸು ಮತ್ತು ಆಡಿಯೋ ಕೂಡ ಇದೆ. ಬ್ರಾಹ್ಮಣದಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಎಂಬ ಮೂರು ಪಂಗಡಗಳಿವೆ. ನೆಕ್ಸ್ಟ್ ಇದು ಮಂಗಳೂರು ಮನೆ. ಇಲ್ಲಿ ನೋಡ್ಬೋದು ಅವ್ರ ಮನೆ ಯಾವ ಥರ ಇರ್ತಿತ್ತು, ಆಮೇಲೆ ಅವರ ವೇಷ ಯಾವ ಥರ ಇರ್ತಿತ್ತು ಅದನ್ನೆಲ್ಲ ನೋಡ್ಬೋದು. ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಎಲ್ಲ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ನೆಕ್ಸ್ಟು ಕುಲಕರ್ಣಿ ಮನೆ. ಇವರೆಲ್ಲ ಲೆಕ್ಕಪತ್ರ ವ್ಯವಹಾರಗಳನ್ನೆಲ್ಲ ನೋಡ್ಕೋತಾ ಇದ್ರು. ಇಲ್ಲಿ ನೋಡ್ಬೋದು ಎತ್ತಿನ ಬಂಡಿಯಲ್ಲಿ ಯಾವ ಥರ ಆಟ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ ಅಂತ. ಹಾಗೆ ಮುಂದೆ ಬಂದರೆ ಇದು ಗೌಡ್ರ ಮನೆ ನೋಡಿ, ಅದು ಎಷ್ಟು ಚಂದ ಜಗಲಿ ಕಟ್ಟೆ ಎಲ್ಲ ಇದೆ. ಅವಾಗಿನ ಗುಡ್ಡು ಒಟ್ಟು ಎಲ್ಲ ಎಷ್ಟು ಚೆನ್ನಾಗಿದೆ. ದನ ಕರುಗಳನ್ನೆಲ್ಲ ಕಟ್ಟೋಕ್ಕೆ ಒಂದು ಕೊಟ್ಟಿಗೆ ಅಂತ ಇರ್ತಿತ್ತು ಅವಾಗೆಲ್ಲ. ನೆಕ್ಸ್ಟ್ ಹಾಗೆ ಬಂದರೆ ಇಲ್ಲಿ ವ್ಯವಸಾಯ ಪದ್ಧತಿ ಯಾವ ಥರ ಇರ್ತಿತ್ತು ಅನ್ನೋದನ್ನು ಚಿತ್ರಣ ಮುಖಾಂತರ ತೋರಿಸಿದ್ದಾರೆ. ಅವಾಗೆಲ್ಲ ಟೆಕ್ನಾಲಜಿ ಇರಲಿಲ್ಲ, ಏನೇ ಉಳುಮೆ ಮಾಡಿದರೂ ದನ ಕರುಗಳು ಎತ್ತಿನ ಮೇಲೆ ಡಿಪೆಂಡೆಂಟ್ ಆಗಿದ್ರು. ಇಲ್ಲಿ ನೋಡ್ಬೋದು ಭತ್ತ ರಾಶಿ ಮಾಡೋ ಒಂದು ಚಿತ್ರಣವನ್ನು ತೋರಿಸಿದ್ದಾರೆ. ಅವಾಗ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಸಪೋರ್ಟಿವ್ ಇರ್ತಾಯಿದ್ರು, ಚೆನ್ನಾಗಿರ್ತಾಯಿತ್ತು. ಒಂದು ಏನೇ ಮಾಡಿದರೂ ಎಲ್ಲ ಜೊತೆಗಿರ್ತಾಯಿದ್ರು. ನೆಕ್ಸ್ಟು ಇಲ್ಲಿ ನೋಡ್ಬೋದು ಸಂತೆ ಯಾವ ಥರ ಇರ್ತಿತ್ತು, ಮಾರುಕಟ್ಟೆ ಅಂತ ಹೇಳ್ಬೋದು.
ಹಾಗೆ ನಾವು ಇಲ್ಲಿ ದನ ಕರುಗಳ ಸಂತೆ ಕೂಡ ನಡೀತಾ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಕಂಬಳ ಮತ್ತು ಕುಸ್ತಿ ಚಿತ್ರಣವನ್ನು ಕೂಡ ತೋರಿಸಿದ್ದಾರೆ. ಹಾಗೆ ಬಂದ್ರೆ ರಂಗೋಲಿ ಕಿಚನ್ ಇದೆ. ಇಲ್ಲಿ ಊಟ ಮತ್ತೆ ಸ್ನಾಕ್ಸ್ ತಿನ್ಕೋಬಹುದು. ಹಾಗೆ ಹಾರ್ಸ್ ರೈಡಿಂಗ್ ಕೂಡ ಇದೆ ಇಲ್ಲಿ. ವಾಟ್ ಮೇಕಿಂಗ್ ಕೂಡ ಇದೆ, ನೀವೇ ನಿಮ್ಮ ಕೈಯಾರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದು ನಿಮ್ಮ ಮನೆಗೆ ಕೂಡ ತಗೊಂಡೋಗ್ಬೋದು. ನೆಕ್ಸ್ಟು ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಜಾರುಗೊಂಡಿ ಗೇಮ್ಸ್ ಎಲ್ಲ ಇದೆ. ಹಾಗೆ ಫಿಶ್ ಸ್ಪಾ ಕೂಡ ಇದೆ. ನೆಕ್ಸ್ಟ್ ಇಲ್ಲೊಂದು ಹಳ್ಳಿ ಅಂಗಡಿ ಅಂತ ಇದೆ. ಅಲ್ಲಿ ನಿಮ್ಮ ಮನೆಗೆ ಬೇಕಾಗಿರೋ ಟ್ರೆಡಿಷ್ನಲ್ ಸ್ಟೈಲ್ ಪಾತ್ರೆಗಳು ಮತ್ತು ಒರಳು ಕಲ್ಲು ಕುಟ್ಟೋದು ಭರಣಿಗಳು ಆಯಿಲ್ಸು ಎಲ್ಲ ಸಿಗುತ್ತೆ. ಹಾಗೆ ಬುಕ್ಸು ಸಹಿತ ಸಿಗುತ್ತೆ ಇಲ್ಲಿ. ನೆಕ್ಸ್ಟು ಇದು ಸೈಕ್ಲಿಂಗ್. ನಾವು ಕಪಲ್ ಸೈಕ್ಲಿಂಗ್ ಆಡಿದ್ವಿ, ಎಂಜಾಯ್ ಮಾಡಿದ್ವಿ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ನೋಡ್ತಾ ಇರ್ಬೋದು ಮಕ್ಕಳು ಸೈಕ್ಲಿಂಗ್ ಆಟ ಆಡ್ತಾ ಇದ್ದಾರೆ. ಇದೊಂಥರ ಡಿಫ್ರೆಂಟ್ ಸೈಕಲ್ಲು. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಾವು ಎಂಟ್ರಿ ಕಡೆ ಹೋಗ್ತಾ ಇದ್ದೀವಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.